ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವು ಸ್ಟ್ರೀಟ್ ಸ್ಟೈಲಲ್ಲಿ ಎಗ್ ನೂಡಲ್ಸ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ರೆಸ್ಟೋರೆಂಟ್ ಸ್ಟೈಲ್ಗೂ ಸ್ಟ್ರೀಟ್ ಸ್ಟೈಲ್ಗೂ ತುಂಬ ಡಿಫ್ರೆಂಟ್ ಇರುತ್ತೆ. ಟೇಸ್ಟ್ ಮಾತ್ರ ಎಲ್ಲರೂ ಇಷ್ಟಪಡೋದು ಸ್ಟ್ರೀಟ್ ಸ್ಟೈಲಲ್ಲಲ್ವಾ. ಬನ್ನಿ, ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಟೇಸ್ಟಿಯಾಗಿದೆ ಅಂತ ಎಗ್ ನೂಡಲ್ಸ್ ಮಾಡೋದು ನೋಡೋಣ. ಫಸ್ಟು ಒಂದು ಪಾತ್ರೆಯಲ್ಲಿ 1 ಲೀಟ್ರ್ ನೀರಿಟ್ಬಿಟ್ಟು ಚೆನ್ನಾಗಿ ಕಾಯೋಕ್ಕಾಗಬೇಕು. ಅದಕ್ಕೆ 1 ಟೀಸ್ಪೂನು ಸಾಲ್ಟು ಮತ್ತು 1 ಟೀಸ್ಪೂನ್ ಎಣ್ಣೆ ಹಾಕಬೇಕು. ಹಾಕ್ಬಿಟ್ಟು ನೀರು ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ನೀರು ಚೆನ್ನಾಗಿ ಕುದಿತಿರುವಾಗ ಒಂದು ನೋಡಿ ನೂಡಲ್ಸ್, ನಾನು 100 ಗ್ರಾಮ್ ಅಷ್ಟು ನೂಡಲ್ಸ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಅದನ್ನು ಒಂದು 50-60% ಚೆನ್ನಾಗಿ ಬೇಯಿಸ್ಕೋಬೇಕು, ಅಂದರೆ ಮುಕ್ಕಾಲು ಭಾಗ ಬೇಯಿಸ್ಕೋಬೇಕು. ನೋಡಿ ಇವಾಗ ಆಗಿದೆಯಲ್ಲ, ಈಗ ಈ ಥರ 70% ನಂದಾಗಿದೆ. ಇವಾಗ ಫ್ಲೇಮ್ ಆಫ್ ಮಾಡಿಕೊಂಡು ಅದನ್ನು ನೀರಿಂದ ತೆಗಿಬೇಕು. ಈ ಥರ ನೀರನ್ನೆಲ್ಲ ಈ ಥರ ಶೋಧಿಸ್ಕೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ತಣ್ಣೀರು ಮೇಲೆ ಹಾಕಬೇಕು, ಇಲ್ಲ ಅಂದರೆ ಅದು ಉದುರಾಗಲ್ಲ. ಅದಕ್ಕೋಸ್ಕರ ತಣ್ಣೀರು ಹಾಕಿದ್ರೆ ಅದು ಚೆನ್ನಾಗಿ ಉದುರಾಗುತ್ತೆ. ಈ ಥರ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ಸೈಡ್ಗೆ ಇಟ್ಕೋಬೇಕು. ಈಗ ಒಂದು ಕಡಾಯಿಯಲ್ಲಿ 1/4 ಕಪ್ಪು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಜಾಸ್ತಿ ಅನಿಸುತ್ತೆ ನಮಗೆ, ಆದರೆ ಅದು ಮಾಡ್ತಾ ಮಾಡ್ತಾ ಸರಿ ಹೋಗುತ್ತೆ. ಈಗ ಇದಕ್ಕೆ 2 ಮೊಟ್ಟೆಯನ್ನು ಈ ಥರ ಒಂದು ಬೌಲಲ್ಲಿ ಒಡೆದಾಕ್ಕೋಬೇಕು. ಅದನ್ನು ಚೆನ್ನಾಗಿ ಈ ಥರ ವಿಸ್ಕ್ ಮಾಡ್ಕೋಬೇಕು. ಈ ಥರ ಎಲ್ಲ ಚೆನ್ನಾಗಿ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ಆಗಿರಬೇಕು. ಎಲ್ಲೋ ಮತ್ತು ವೈಟ್ ಎರಡು ಮಿಕ್ಸ್ ಆಗಿರಬೇಕು. ಇವಾಗ ಪ್ಯಾನ್ ಬಿಸಿ ಆಗಿದೆಯಲ್ಲ, ಅದಕ್ಕೆ ನಾವು ಎಗ್ಗು ವಿಸ್ಕ್ ಮಾಡ್ಕೊಂಡಿರೋ ಎಗ್ಗನ್ನು ಹಾಕಬೇಕು. ಹಾಕ್ಬಿಟ್ಟು ಅದನ್ನು ಹೈ ಫ್ಲೇಮಲ್ಲಿ ನಾವು ಟೋಸ್ಟ್ ಮಾಡ್ಕೋಬೇಕು. ಹಾಕಿದ ತಕ್ಷಣ ಸೌಟೇನು ಹಾಕೋದು ಬೇಡ, ಅದು ಹಂಗೆ ಸ್ಪ್ರೆಡ್ ಮಾಡಿಕೊಂಡು ಅದು ಹಂಗೆ ಫ್ರೈ ಆಗಬೇಕು. ನೋಡಿ ಈಗ ಆಗ್ತಾ ಇದೆಯಲ್ಲ, ಆ ಥರ ಏನಾದರೂ ಇದ್ದರೆ ಸ್ವಲ್ಪ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಇವಾಗ ಅದನ್ನು ನೋಡಿ ಇದೆಲ್ಲ ಬಂದ್ಬಿಡುತ್ತೆ. ಇವಾಗ ಅದನ್ನು ಸ್ವಲ್ಪ ದೊಡ್ಡ ದೊಡ್ಡದಾಗೆ ಪೀಸ್ಗಳು ಮಾಡ್ಕೋಬೇಕು. ತುಂಬ ಚಿಕ್ಕದು ಮಾಡಿಕೊಂಡ್ರೆ ಅದೇನಾಗುತ್ತೆ, ಅದೆಲ್ಲ ಫ್ರೈ ಮಾಡಿ ಟೋಸ್ಟ್ ಮಾಡ್ತೀವಲ್ವ, ಆ ಟೋಸ್ಟ್ ಮಾಡೋವಾಗ ಫ್ರೈ ಮಾಡೋವಾಗ ಅದೆಲ್ಲ ತುಂಬ ಚಿಕ್ಕ ಚಿಕ್ಕದಾಗಿ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಮಾಡ್ಕೋಬೇಕು. ಎಲ್ಲ ನೋಡಿ ಈ ಥರ ಪೀಸ್ ಎಲ್ಲ ಮಾಡ್ಕೊಂಡ್ಮೇಲೆ ಈಗ ಇದನ್ನು ಒಂದು ಸೈಡ್ಗೆ ಪ್ಯಾನಲ್ಲೇ ಒಂದು ಸೈಡ್ಗೆ ಇಟ್ಕೋಬೇಕು. ಅದಕ್ಕೆ ಈಗ 1/2 ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಇವಾಗ ಅದಕ್ಕೆ ಕಟ್ ಮಾಡಿರೋವಂಥ ಸ್ಪ್ರಿಂಗ್ ಆನಿಯನ್ನು, ಕಟ್ ಮಾಡಿರೋವಂಥ ಕ್ಯಾರೆಟ್ಟು ಈ ಥರ ಉದ್ದಕ್ಕೆ ಕಟ್ ಮಾಡ್ಕೊಂಡಿರಬೇಕು. ಕ್ಯಾಪ್ಸಿಕಮ್ಮು 1/2 ಕ್ಯಾಪ್ಸಿಕಮ್ಮು ಮತ್ತು ಕ್ಯಾಬೇಜು ಎಲೆಕೋಸನ್ನು ನಾನು 1 ಕಪ್ಪಷ್ಟು ಎಲೆಕೋಸು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇವಾಗ ಹೈ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ನೂಡಲ್ಸ್ನ ನಾವು ಯಾವಾಗ ಮಾಡಿದ್ರೂ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ತರಕಾರಿ ನೋಡಿ 30-40% ಅಂದರೆ ಒಂದು 1/2 ಅಷ್ಟೇ ಬೇಯಬೇಕು, ತುಂಬ ಫ್ರೈ ಮಾಡ್ಕೋಬಾರ್ದು. ಈ ಥರ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನೋಡಿ ಈಗ ಆಗಿದೆಯಲ್ಲ, ಅದು ಹಸಿ ವಾಸನೆ ಹೋಗಿರಬೇಕು, ತುಂಬ ಫ್ರೈ ಆಗಿರಬಾರ್ದು. ಈಗ ಅದಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ನೂಡಲ್ಸ್ನ ಹಾಕ್ಬಿಟ್ಟು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದಕ್ಕೆ 1 ಟೀಸ್ಪೂನು ಡಾರ್ಕ್ ಸೋಯಾ ಸಾಸು, 1 ಟೀಸ್ಪೂನು ರೆಡ್ 1 ಚಿಲ್ಲಿ ಸಾಸು ಆಪ್ಷನಲ್ಲು, 1 ಟೀಸ್ಪೂನು ಗ್ರೀನ್ ಚಿಲ್ಲಿ ಸಾಸು, ವಿನಿಗರು 1/2 ಟೀಸ್ಪೂನ್ ಹಾಕ್ಕೋಬೇಕು. ಅಚ್ಚಿ ಖಾರದ ಪುಡಿನ ನಾನು 1 ಟೀಸ್ಪೂನ್ ಹಾಕ್ತಾಯಿದ್ದೀನಿ. ಗರಂ ಮಸಾಲ 1/2 ಟೀಸ್ಪೂನು, ಪೆಪ್ಪರ್ ಪೌಡರು 1/2 ಟೀಸ್ಪೂನು ಹಾಕ್ಬಿಟ್ಟು ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲೇ ಇಟ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ಇವಾಗ ಇದಕ್ಕೆ ನಾವು ಉಪ್ಪು ರುಚಿಗೆ ನೋಡ್ಕೊಂಡು ಹಾಕ್ಕೋಬೇಕು. ಆಲ್ರೆಡಿ ನಾವು ಎಗ್ಗಿಗೆ ಹಾಕಿದ್ದೀವಲ್ವ, ಅದಕ್ಕೋಸ್ಕರ ನೋಡ್ಕೊಂಡು ನೂಡಲ್ಸ್ಗೆ ಹಾಕಿದ್ದೀವಿ, ಎಗ್ಗು ಫ್ರೈ ಮಾಡೋವಾಗ ಒಂಚೂರು ಹಾಕಿರ್ತೀವಿ, ಅದಕ್ಕೋಸ್ಕರ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ಸ್ಪ್ರಿಂಗ್ ಆನಿಯನ್ನು ಒಂದು ಸ್ವಲ್ಪ ಹಾಕ್ಬಿಟ್ಟು ಒಂದು 2 ನಿಮಿಷ ಈ ಥರ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಷ್ಟೇ ಆಗಿದೆ, ಈಗ ನಾನು ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೀವು ಸ್ಪ್ರಿಂಗ್ ಆನಿಯನ್ ಪ್ಲೇಸಲ್ಲಿ ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡ್ಕೋಬೋದು. ಅಷ್ಟೇ, ನೀವು ಮನೇಲಿ ಟ್ರೈ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.